ಆರ್ಟಿಇ ಅಧಿನಿಯಮ ಹೇಗಿದೆ? ಆರ್ಟಿಇ ಅಧಿನಿಯಮ ಭಾರತದ ಸಂವಿಧಾನದ ಮೂಲಕ 2009ರಲ್ಲಿ ಪ್ರಕಟವಾಗಿದೆ. ಇದು 6 ವರ್ಷಗಳಿಂದ 14 ವರ್ಷಗಳವರೆಗೆ ಎಲ್ಲ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವುದನ್ನು ಉದ್ದೇಶಿಸಿದೆ. ಆರ್ಟಿಇ ಯಾವ ಅಧಿಕೃತ ಮಾಹಿತಿಗಳನ್ನು ಅನುಸರಿಸುತ್ತದೆ? ಆರ್ಟಿಇ ಅಧಿನಿಯಮ ಬಹಳ ಅನುಷ್ಠಾನ ಹೊಂದಿದೆ ಮತ್ತು ಮೂಲ ಮಾಹಿತಿಗಳು ಭಾರತೀಯ ಸಂವಿಧಾನದ ಮೂಲಕ ಹೊಂದಿಕೊಂಡಿವೆ. ಇದು ಅನೇಕ ವಿಷಯಗಳನ್ನು ಕುರಿತಿದೆ. ಹೆಚ್ಚು ಮುಖ್ಯವಾದವುಗಳು ಈ ಕೆಳಕಂಡಂತೆ ವರ್ಣಿಸಲಾಗಿವೆ. ಎಲ್ಲ ಮಕ್ಕಳಿಗೂ ಉಚಿತ ಶಿಕ್ಷಣವನ್ನು ನೀಡಲು ಅಧಿಕೃತವಾದ ಹಕ್ಕು. ಪ್ರತಿ ಸ್ಕೂಲ್ನಲ್ಲಿರುವ ಮಕ್ಕಳಿಗೆ ನೀಡಬೇಕಾದ ಶಿಕ್ಷಣದ ಮಟ್ಟವು ನ್ಯಾಯವಾಗಿರಬೇಕು. ಶಾಲೆಯ ಹೆಚ್ಚಿನ ಸಮಯದಲ್ಲಿ ಕೃತಿಗಳನ್ನು, ಸಂಗೀತ ಮತ್ತು ನೃತ್ಯ ಹಾಗೂ ಫೀಲ್ಡ್ ಟ್ರಿಪ್ ಹೀಗೆ ಬೇರೆ ಸಾಮಾಜಿಕ ಹಿನ್ನೆಲೆಗಳನ್ನು ಅಭ್ಯಾಸ ಮಾಡಬೇಕು. ಶಾಲೆಯ ಹೊರಗೆ ಶಿಕ್ಷಣ ಸಂಸ್ಥೆಗಳನ್ನು ಒಳಗೊಂಡಿರುವ ಸಾಮೂಹಿಕ ಸಂಸ್ಥೆಗಳ ಸಹಾಯದಿಂದ ಮಕ್ಕಳ ಶಿಕ್ಷಣ ಹಾಗೂ ಬೆಳವಣಿಗೆಯನ್ನು ಬೆಳೆಸಬೇಕು. ನ್ಯಾಯವಾದ ಶಿಕ್ಷಣ ಸೌಲಭ್ಯಗಳನ್ನು ಎಲ್ಲ ಮಕ್ಕಳಿಗೂ ಸಮಾನವಾಗಿ ಒದಗಿಸಬೇಕು. ಪಾಠ ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಉತ್ತಮ ಬೆಳವಣಿಗೆಗೆ ಸಹಾಯ ಮಾಡಬೇಕು ಹಾಗೂ ಮಕ್ಕಳಿಗೆ ವಿವಿಧ ವಿದ್ಯಾಭ್ಯಾಸ ಸಾಮಗ್ರಿಗಳನ್ನು ಒದಗಿಸಬೇಕು. ಶಾಲೆಯ ಹೊರಗೆ ಸಮುದಾಯದ ಸಂಸ್ಥೆಗಳು ಮಕ್ಕಳ ಶಿಕ್ಷಣ ಸೌಲಭ್ಯಗಳನ್ನು ಬೆಳೆಸಲು ಸಹಾಯ ಮಾಡಬಹುದು. ಇದರಲ್ಲಿನ ಅಗತ್ಯವು ಯೋಗ್ಯ ಸಂಸ್ಥೆಗಳನ್ನು ಹುಡುಕಿ ಅವರ ಸೌಲಭ್ಯಗಳಿಗೆ ತಕ್ಕ ಮಾರ್ಗಗಳನ್ನು ನೀಡುವುದು. ಅದರಂತೆ ಕಾರ್ಯಕ್ರಮಗಳು, ವ್ಯಾವಹಾರಿಕ ತರಬೇತಿ ಮತ್ತು ಪ್ರದರ್ಶನಗಳು ಕೂಡ ಮಕ್ಕಳಿಗೆ ಒದಗಿಸಬಹುದು. ಸಮಾಜದಲ್ಲಿ ಸಾಮಾಜಿಕ ಸಮತೋಲನವನ್ನು ಹೆಚ್ಚಿಸಲು ಸಹಾಯ ಮಾಡುವ ಸಂಸ್ಥೆಗಳು ಇರುವುದು ಅತ್ಯಂತ ಅಗತ್ಯ. ಮಕ್ಕಳಿಗೆ ಅದಕ್ಕೆ ಅನುಗುಣವಾದ ಸಾಧನಗಳನ್ನು ಒದಗಿಸಲು ಪ್ರಯತ್ನಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ ಸಾಧ್ಯವಾದ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸುವೆ. ಧನ್ಯವಾದಗಳು.